ಮೇನು ಇದು ಪೂರ್ತಿ ಸಿಪ್ಪೆ ತೆಗಿಬಾರ್ದು, ಮೇಲಿನ ಹಸಿರು ಅಂಶ ಮಾತ್ರ ತೆಗಿಬೇಕು. ಯಾಕೆಂದ್ರೆ ಇದ್ರಲ್ಲಿ ಕೂಡ ತುಂಬಾ ಪ್ರೋಟೀನ್ ಅಂಶ, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರ್ತದೆ. ಶುರುವಾಯ್ತು ಆಯ್ತು ಆಯ್ತು, ಈಗ ನಾವು ಸುಮಾರು ದೇಶದ ಎಲ್ಲಾ ಕಡೆ ರಾಜ್ಯಕ್ಕೂ ಕೂಡ ಹೋಗಿದೆ, ಈವನ್ ಹೊರದೇಶಕ್ಕೂ ಕೂಡ. ಒಣಗಿಸಿರುವಂತಹ ಬಾಳೆಕಾಯಿ ಪೀಸಸ್ ಏನಿದೆ ಅದು ಸ್ಟಾಕ್ ಇಟ್ಕೊಂಡಿದ್ದಾರೆ. ಸೂಪ್ ಅಥವಾ ನೀವು ಮಾಲ್ಟ್ ಮಾಡಿ ಕುಡಿಬಹುದು, ದೋಸೆ ಮಾಡಿ ತಿನ್ಬಹುದು, ಚಪಾತಿ ಮಾಡಿ ತಿನ್ಬಹುದು. ಮೇನ್ ಗೋಧಿ ಮೈದಾ ಅಕ್ಕಿ ಹಿಟ್ಟು, ಟೋಟಲಿ ಹಿಟ್ಟು ನೀವು ಎಲ್ಲೆಲ್ಲಿ ಅಂದ್ರೆ ಬೇರೆ ಹಿಟ್ಟನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀರೋ ಆಲ್ಟರ್ನೇಟಿವ್ ಆಗಿ ಇದನ್ನ ಯೂಸ್ ಮಾಡಬಹುದು. ಹಾಯ್, ನಮಸ್ಕಾರ. ಇವಾಗ ನಾವು ಬೆಳೆಗಳನ್ನು ಬೆಳೆದಾಗ ಅದರಲ್ಲಿ ಎಲ್ಲವನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಹೋಗಿ ತಲುಪಿಸುವುದು ಮತ್ತು ಎಂಡ್ ಯೂಸರ್ಸ್ ಅಥವಾ ಗ್ರಾಹಕರಿಗೆ ತಲುಪಿಸೋದು ತುಂಬ ಕಷ್ಟವಾದ ಕೆಲಸ. ಯಾಕಂದರೆ ಕೆಲವೊಂದು ಪ್ರಾಡಕ್ಟ್ಸ್ ಹೆಂಗಿರುತ್ತೆ ಅಂತಂದರೆ ಪೆರಿಷಬಲ್, ಇವತ್ತು ಅಥವಾ ನಾಳೆ ಒಳಗಡೆ ಅದನ್ನು ತಲುಪಿಸಿದ್ರೆ ಇರುತ್ತೆ, ಇಲ್ಲ ಅಂತಂದರೆ ಅದು ತನ್ನ ಕ್ವಾಲಿಟಿಯನ್ನು ಕಳೆದುಕೊಳ್ಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ಸಲ ಇನ್ನೂ ರೈತರೆಲ್ಲ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅದಕ್ಕೆ ವ್ಯಾಲ್ಯೂ ಅಡಿಷನನ್ನು ಮಾಡಿ ಅದನ್ನು ಲಾಂಗ್ ಡ್ಯೂರೇಷನಲ್ಲಿ ಉಳಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದು ವಿಷಯದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಯೋಚನೆ ಮಾಡಿದಂಥ ಒಬ್ಬ ರೈತರನ್ನು ನಾನು ಇವಾಗ ನಿಮಗೆ ಪರಿಚಯ ಮಾಡಿಸ್ತೀನಿ. ನಾವಿವತ್ತು ಕಾನಳ್ಳಿ ಅನ್ನೋ ಒಂದು ಚಿಕ್ಕ ಹಳ್ಳಿ ಅಥವಾ ಚಿಕ್ಕ ಊರು ಅಂತ ಹೇಳ್ಬೋದು, ಅಲ್ಲಿ ಬಂದಿದ್ವಿ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ವಸುಂಧರಾ ಹೆಗಡೆ ಅಂತ ಹೇಳಿ. ವಸುಂಧರಾ ಹೆಗಡೆ, ಓಕೆ. ಈಗ ನಮಗೆ ತೋರಿಸಕ್ಕೆ ಹೊರಟಿರೋದು ಯಾವ ಪ್ರಾಡಕ್ಟ್ ಮತ್ತೆ ಯಾವ ರೀತಿ ನೀವು ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡೋದ್ರಲ್ಲಿ ತೊಡಸ್ಕೊಂಡಿದ್ದೀರಿ? ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಬಾಳೆಕಾಯಿ ಪೌಡ್ರ್ ಅಂತ, ಬನಾನಾ ಫ್ಲೋರ್ ಅಂತ ಹೇಳಿ. ಯಾಕೆ ಇದ್ರದ್ದು ಇದಾಯಿತು ಅಂತ ಹೇಳಿದ್ರೆ, ಮೇನ್ ನಮ್ಮ ಉದ್ದೇಶ ಏನಿತ್ತು ಅಂದರೆ ಹಳ್ಳಿಲಿ ಏನು ವಸ್ತುಗಳು ಯೂಸ್ ಮಾಡದೆ ಹಾಳಾಗುವಂಥದ್ದು ನೀವು ಗೊತ್ತಿರ್ಬೋದು, ಹಳ್ಳಿಲಿ ಅಂದರೆ ಜನರು ಕಡಿಮೆ, ಪೇಟೆಗೆ ಜನ ಜಾಸ್ತಿ ಹೋಗಿದ್ದಾರೆ. ಸೊ ಇಲ್ಲಿ ಇರುವಂಥ ಉತ್ಪನ್ನಗಳು ಸ್ವಲ್ಪ ಹಾಳಾಗ್ತಾ ಇರೋದೇ ಜಾಸ್ತಿ. ಸೊ ಒಂದು ಸ್ವಲ್ಪ ಮಟ್ಟಿಗೆ ಯೂಸ್ ಆಗ್ತದೆ ಅಷ್ಟು ಹಾಳಾಗ್ತಾ ಇರೋದು. ಮಾವಿನ ಸೀಸನ್ ಚಾಲು, ಮಾವು ಅಥವಾ ಇನ್ಯಾವುದೇ ಹಣ್ಣಿನ ಸೀಸನ್ ಚಾಲು ಆದ ತಕ್ಷಣ ಬಾಳೆಗೆ ಒಂಚೂರು ಬೆಲೆನೆ ಇರೋದಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ದನಕರುಗಳಿಗೆ ಕಡ್ದು ಹಾಕ್ತಾರೆ, ಒಂದೊಂದ್ಸಲಿ ಅದನ್ನ ಕಡಿಲಿಕ್ಕೆ ಕೂಡ ಆಗದೆ ಅದ್ ತೋಟದಲ್ಲೇ ಬಿದ್ದು ಹಾಳಾಗೋ ರೀತಿ, ಅಂದ್ರೆ ಮಾಡಿ ಶ್ರಮ ಕೂಡ ಬರೋದಿಲ್ಲ. ಈಗ ಪ್ರೊಸೆಸ್ ಮಾಡ್ತಾ ಇರೋದನ್ನ ಸ್ವಲ್ಪ ತೋರಿಸ್ತೀರಾ ನಮಗೆ? ನಾನು ಆಕ್ಚುಲಿ ಇಲ್ಲಿ ಬಂದಾಗಲೇ ಅವರು ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡ ಬಕೆಟ್ ನಲ್ಲಿ ಅದನ್ನ ಹಾಕೊಂಡು ಪ್ರೊಸೆಸ್ ಮಾಡ್ತಾ ಇದ್ರು ನೋಡಿ, ಅದಕ್ಕೆ ಬಳಸ್ತಾ ಇರುವಂತಹ ಬಾಳೆಕೊನೆ. ಇದು ಯಾವ ಜಾತಿಯ ಬಾಳೆಕಾಯಿ? ನಾವು ಇಲ್ಲಿ ಬೆಳೆಯುವಂತದ್ದು ಕರಿಬಾಳೆ, ಬರ್ಗಿ ಬಾಳೆ ಮತ್ತೆ ಮಿಟ್ಲು ಬಾಳೆ ಅಂತ ಹೇಳಿ. ಕರಿಬಾಳೆ ಇದು ಅಂದ್ರೆ ಬಾಳೆಕಾಯಿ ಪೌಡ್ರಿಗೆ ಇಂಥದ್ದೇ ಅಂತ ಇಲ್ಲ, ಬೇಕಾದ್ರೂ ಬರ್ತದೆ. ಬಾಳೆಕಾಯಿ ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಬಾಳೆಕಾಯಿ ಮತ್ತು ಬಟಾಟೆ ಬದನೆ ಈ ತರದ್ದೆಲ್ಲ ತರಕಾರಿಗಳು ಅವು ಸಿಪ್ಪೆ ತೆಗೆದ ತಕ್ಷಣ ಕಪ್ಪಾಗ್ತದೆ ನೋಡಿ ಬಾಳೆಕಾಯಿ. ಹೌದೌದು, ಯಾವುದೇ ಇದನ್ನ ಸಿಪ್ಪೆ ತೆಗಿತಾ ಇದ್ದಂಗೆ ಅದು ಡಾರ್ಕ್ನೆಸ್ ಹೆಚ್ಚಾಗ್ತಾ ಹೋಗುತ್ತಲ್ವಾ? ಸೊ ಇಲ್ಲೂ ಕೂಡ ಸೇಮ್ ಆಗಿರುವಂತದ್ದ. ಸಿಪ್ಪೆ ಅಂದ್ರೆ ಮೇನು ಇದು ಪೂರ್ತಿ ಸಿಪ್ಪೆ ತೆಗಿಬಾರ್ದು, ಮೇಲಿನ ಹಸಿರು ಅಂಶ ಮಾತ್ರ ತೆಗಿಬೇಕು. ಯಾಕೆಂದ್ರೆ ಇದ್ರಲ್ಲಿ ಕೂಡ ತುಂಬಾ ಪ್ರೋಟೀನ್ ಅಂಶ, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರ್ತದೆ. ಹಾಗಾಗಿ ಪೂರ್ತಿ ಈ ವೈಟ್ ಕಾಣಲ್ವರೆಗೆ ನಾವು ಸಿಪ್ಪೆ ತೆಗಿಬಾರ್ದು, ಈ ಅಂಶ ಇರ್ಲೇಬೇಕು. ಅಂದ್ರೆ ಒಂದ್ ಲೇಯರ್ ಮಾತ್ರ ಹೋಗಿದೆಯಲ್ಲ? ಒಂದ್ ಲೇಯರ್ ಮಾತ್ರ ಹೋಗಿದೆ. ಕೃಷಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ದೀರ್ಘ ಬಾಳಿಕೆ ಬರುವಂತ ಒಂದಿಷ್ಟು ಬೆಳೆ ಇದ್ರೆ ತತ್ಕ್ಷಣ ಹಾಳಾಗುವಂತ ಒಂದಿಷ್ಟು ಬೆಳೆಗಳಿವೆ. ಅದ್ರಲ್ಲಿ ಬಾಳೆ ಕೂಡ ಹೌದು, ಮೌಲ್ಯವರ್ಧನೆ ಮಾಡಿ ಸ್ವಲ್ಪ ದಿವಸ ಇಡಬಹುದು, ಒಂದು 5-6 ತಿಂಗಳು ಇಡುವಂತ ಒಂದು ಪ್ರಾಡಕ್ಟ್ ಮಾಡ್ಲಿಕ್ಕೆ ಬೇಕಿತ್ತು, ನಾವು ಕಂಡ್ಕೊಳ್ಲಿಕ್ಕೆ ಬೇಕಿತ್ತು. ಆ ಟೈಮಲ್ಲಿ ಹೇಗಾಯ್ತು ಅದು ಇದರಿಂದ ಶುರುವಾಯ್ತು. ಶುರುವಾಯ್ತು ಆಯ್ತು ಆಯ್ತು, ಈಗ ನಾವು ಸುಮಾರು ದೇಶದ ಎಲ್ಲಾ ಕಡೆ ರಾಜ್ಯಕ್ಕೂ ಕೂಡ ಹೋಗಿದೆ, ಈವನ್ ಹೊರದೇಶಕ್ಕೂ ಕೂಡ ಹೋಗ್ತಾ ಇದೆ. ಯಾವ ಹೆಸರಲ್ಲಿ ನೀವು ಅದನ್ನ ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ? ಮಂಜುಶ್ರೀ ಹೋಮ್ ಪ್ರಾಡಕ್ಟ್ ಅಂತ. ಮಂಜುಶ್ರೀ ಹೋಮ್ ಪ್ರಾಡಕ್ಟ್ ಮೇನು ಅದು ಶುಗರ್ ಇರೋರಿಗೆ ತುಂಬಾನೇ ಯೂಸ್. ಬಾಳೆಕಾಯಿ ಪೌಡರ್ ಅಲ್ಲಿ ಪೆಕ್ಟಿನ್ ಮತ್ತು ರೆಸಿಸ್ಟೆನ್ ಸ್ಟಾರ್ಚ್ ಇರೋದ್ರಿಂದ ಸಕ್ಕರೆ ಅಂಶನ ಅದು ಕಡಿಮೆ ಮಾಡ್ತದೆ. ಸೊ ಅದ್ರ ಮಾಲ್ಟ್ ಮಾಡಿ ಕುಡಿಯೋದ್ರಿಂದ ಶುಗರ್ ಇರೋರಿಗೆ ತುಂಬಾ ಒಳ್ಳೇದು. ಇದು ಹತ್ರ ಒಂದ್ 10 ಲೀಟರ್ ನೀರಿಗೆ ಒಂದ್ 1/4 ಅಥವಾ 3/4 ಲೀಟರ್ ಮಜ್ಜಿಗೆಯನ್ನು ಹಾಕ್ತೇವೆ. ಮಜ್ಜಿಗೆಯನ್ನು ಹಾಕ್ತೇವೆ. ಮೇನ್ ಆಗ್ಲೇ ಹೇಳದ್ನಲ್ಲ, ಬಾಳೆ ಈ ತರದ್ದೆಲ್ಲ ಸಿಪ್ಪೆ ತೆಗೆದ ತಕ್ಷಣ ಕಪ್ಪಾಗ್ತದೆ, ವೈಟ್ನೆಸ್ ಉಳಿಸ್ಕೊಳ್ಳುತ್ತೆ. ಹೌದು, ವೈಟ್ನೆಸ್ ಉಳಿಸ್ಕೊಳ್ಳುತ್ತೆ. ಅಂದ್ರೆ ನಮಗ್ ಫಸ್ಟ್ ಹೇಳಿದ್ದೇನು ಅಂತಂದ್ರೆ ಅನ್ನದ ಗಂಜಿ ತಿಳಿ ಅಂತ ಹೇಳ್ತಾರ, ಅದು ಹಾಕ್ಬೇಕು ಅಂತ ಹೇಳಿದ್ರು. ಆದ್ರೆ ಸಮಸ್ಯೆ ಅಂದ್ರೆ ಕೆಲವು ಕಡೆ ಬಾಳೆಕಾಯಿ ಪೌಡರ್ನ ಅವ್ರು ಉಪವಾಸಕ್ಕೆ ಅಂತಾನೆ ಬಳಸ್ತಾರೆ, ಅದು ಅನ್ನದ ಅಂಶ ಬೇಡ ಅಂತ ಹೇಳಿ. ನಮ್ದು ಮುಂಚಿನ ಹಳೆ ಕಾಲದಿಂದ ನಾವು ಅಂದ್ರೆ ಚಿಪ್ಸ್ ಮಾಡುವಾಗೆಲ್ಲ ನಾವು ಮಜ್ಜಿಗೆ ನೀರಲ್ಲೇ ನೆನೆಸಿ ಇದ್ ಮಾಡ್ತಿದ್ವಿ. ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ವಿ, ಅನ್ನ ನೀರನ್ನ ಹಾಕ್ಲಿಕ್ಕೆ ಶುರು ಮಾಡ್ಲಿಲ್ಲ ನಾವು. ಓಕೆ, ಇವಾಗ ಇಷ್ಟು ಮಾಡ್ಕೊಂಡು ನೀವು ನೆಕ್ಸ್ಟ್ ಇದನ್ನ ಡೈರೆಕ್ಟ್ ಆಗಿ ಏನು ಪೀಸ್ ಪೀಸ್ ಮಾಡ್ತೀರಾ ರೌಂಡ್ ಅಲ್ಲಿ? ಸ್ಲೈಸ್ ಮಾಡ್ತೇನೆ. ಓಕೆ, ಹಾ, ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಪ್ರೊಸೆಸಿಂಗ್ ಹೆಂಗ್ ಇರುತ್ತೆ? ಸ್ಲೈಸ್ ಮಾಡಿ ನಮ್ದು ಡ್ರೈಯರ್ ಇದೆ, ಡ್ರೈಯರ್ ಅಲ್ಲಿ ಒಣಸ್ತೇವೆ. ಮತ್ತೊಂದ್ರೆ ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ, ಹಾಗಾಗಿ ಅದನ್ನ ಕೊಬ್ಬನ್ನ ಕರಗಿಸ್ತದೆ ಅದು ಮನುಷ್ಯನ.
ಮನೆಗೆ. ಸೊ ಅದ್ರ ಸೂಪ್ ಅಥವಾ ನೀವು ಮಾಲ್ಟ್ ಮಾಡಿ ಕುಡಿಬಹುದು, ದೋಸೆ ಮಾಡಿ ತಿನ್ಬಹುದು, ಚಪಾತಿ ಮಾಡಿ ತಿನ್ಬಹುದು. ಮೇನ್ ಗೋಧಿ ಮೈದಾ ಅಕ್ಕಿ ಹಿಟ್ಟು, ಟೋಟಲಿ ಹಿಟ್ಟು ನೀವು ಎಲ್ಲೆಲ್ಲಿ ಅಂದ್ರೆ ಬೇರೆ ಹಿಟ್ಟನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀರೋ ಇದನ್ನ ಯೂಸ್ ಮಾಡಬಹುದು. ಅಂದ್ರೆ ಇದ್ರಲ್ಲಿ ಗ್ಲುಟೀನ್ ಇರುವುದಿಲ್ಲ. ಸೊ ನೀವು ಈಗ ಗೋಧಿ ಮತ್ತೆ ಮೈದಾ ರೊಟ್ಟಿನ ಹಾಗೆ ತಣ್ಣೀರಲ್ಲಿ ಕಲಸಿ ಮಾಡ್ತೀರಾ, ಆದ್ರೆ ಇದು ತಣ್ಣೀರಲ್ಲಿ ಕಲಸಿ ಮಾಡ್ಲಿಕ್ಕೆ ಬರುವುದಿಲ್ಲ, ಅಂಟಿನಂಶ ಬರುವುದಿಲ್ಲ. ಹಾಗಾಗಿ ನಾವು ಬಿಸಿನೀರಲ್ಲೇ ಕಲಸ್ಬೇಕು ಇದನ್ನ. ಹಾ, ದೋಸೆ ಅಂದ್ರೆ ಯಾವ್ದ್ ಬೇಕಾದ್ರೂ ಮಾಡಬಹುದು ನೀವು. ಮೈದಾ ಗೋಧಿ ಸ್ವೀಟ್ ಮಾಡಿ ಅಥವಾ ಕಜ್ಜಾಯ ಮಾಡಿ ಅಥವಾ ಖಾರದ ಸಂಬಂಧಪಟ್ಟು ಏನೇ ಕಜ್ಜಾಯ ಮಾಡಿ ಅಂತ ತಿಂಡಿ ಮಾಡಿ ಎಲ್ಲದೂ ಕೂಡ ಬರ್ತದೆ. ಇದು ಬಾಳೆಕ ವಡೆಲೇ ಮಾಡಬಹುದು. ನಾವು ಆ ಬಾಳೆಕಾಯಿ ಏನು ಸಿಪ್ಪೆ ತೆಗೆದಿದ್ದೇವಲ್ಲ ಈ ತರ ಸ್ಟೀಲ್ ಜಾಳಿಗೆಯಲ್ಲಿ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿ ಒಣಗಿಸ್ತೇವೆ. ಹತ್ರ ಹತ್ರ ಒಂದು 50-60 ಡಿಗ್ರಿ ಇಲ್ಲಿ ಉಷ್ಣಾಂಶದಲ್ಲಿ ಒಣಸ್ಬೇಕು ಅದನ್ನ. ಒಣಸಾದ್ಮೇಲೆ ಒಂದ್ 3 ದಿವಸ ಅಂತೂ ಬೇಕೇ ಬೇಕು ಅಂದ್ರೆ ಕರೆಕ್ಟ್ ಅದನ್ನ ಮೇಂಟೈನ್ ಮಾಡಿ. ಅದು ರೌಂಡ್ ಪೀಸ್ ಆಗಿ ತೆಗೆದುಕೊಳ್ತೀರಾ ಸ್ಲೈಸ್ ಮಾಡಿದಾಗ? ಎಷ್ಟು ದಪ್ಪ ಇರ್ತೀರಿ ಸುಮಾರಾಗಿ? ಸುಮಾರು ಅಂದ್ರೆ ನೀವು ಚಿಪ್ಸ್ ಅಷ್ಟೇ ಚೂರ್ ದಪ್ಪ ಅಷ್ಟೇ. ಅಂದ್ರೆ ಮೇನ್ ಏನು ನಿಮ್ಗೆ ಎಷ್ಟ್ ಯಾವ ಕಾಲಕ್ಕೆ ಒಣಗಬೇಕು ಅದ್ರ ಮೇಲೆ ಅದು. ನೀವು ದಪ್ಪ ಮಾಡಿದ್ರೆ ಜಾಸ್ತಿ ಸಪೂರ ಸ್ಲೈಸ್ ಮಾಡಿದ್ರೆ ಬೇಗನೆ ಒಣಗ. ಇದು ಎಲೆಕ್ಟ್ರಿಕಲ್ ಅಲ್ಲ, ಇದು ಬೆಂಕಿ ಡ್ರೈಯರ್. ಬೆಂಕಿಯಲ್ಲಿ ಆಗುವಂತದ್ದ? ಕಟ್ಟಿಗೆ ಓಕೆ ನೋಡಿ, ಇಲ್ಲಿ ಇಲ್ಲ ಕಟ್ಟಿಗೆ ಕೊಡ್ತೀರಾ? ಇಲ್ಲಿ ಬೆಂಕಿ ಹೊಡೆದು ಒಳಗಡೆ ಆವಿ ಮಾತ್ರ ಬರೋದು, ಅಂದ್ರೆ ಬೆಂಕಿ ಯಾವ್ದೇ ರೀತಿ ಇದೆ ಒಳಗಡೆ ಹೀಟ್ ಮಾತ್ರ ಒಳಗಡೆ ಅಷ್ಟೇ. ಈ ತರ ಸ್ಟ್ರಕ್ಚರ್ ಇರೋದು. ಇದಕ್ಕೆ ಏನು ಟ್ರೆಡಿಷನಲ್ ಡ್ರೈಯರ್ ಅಲ್ವಾ ಇದೊಂಥರ? ಅಂದ್ರೆ ಮಲೆನಾಡಲ್ಲಿ ನಮ್ದು ಎಲೆಕ್ಟ್ರಿಕ್ ಡ್ರೈಯರ್ ಎಲ್ಲ ಯೂಸ್ ಅಷ್ಟೇ ಇಲ್ಲ, ಕರೆಂಟಿನ ಸಮಸ್ಯೆ ಇದೆ. ಹೌದು, ಸೋಲಾರ್ ಡ್ರೈಯರ್ ಆದ್ರೆ 365 ದಿವಸ ಮೋಡನೆ ಇರ್ತದೆ. ಸೊ ನಮ್ಗಿದೆ ಬೆಟರ್. ಹಂಗಾಗಿ ಈಗ ಪೌಡರ್ ಆಗಿರೋದು ನಿಮ್ ಹತ್ರ ಇದೆಯಾ ನೋಡಕ್ಕಾಗತ್ತ? ನೋಡಿ ಇಲ್ಲಿ ಡ್ರೈಯರ್ ಅಲ್ಲಿ ಅವರು ಪ್ರೊಸೆಸ್ ಮಾಡಿರುವಂತಹ ಅಥವಾ ಒಣಗಿಸಿರುವಂತಹ ಬಾಳೆಕಾಯಿ ಪೀಸಸ್ ಏನಿದೆ ಅದು ಸ್ಟಾಕ್ ಇಟ್ಕೊಂಡಿದ್ದಾರೆ. ಸೊ ಹೊರ ರಾಜ್ಯಕ್ಕೆಲ್ಲ ಕಳಿಸ್ತಾ ಇದಾರೆ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರುವಂತದ್ದಲ್ಲ ನೀವು ಸುಮಾರಾಗಿ? ಬಾಳೆಕಾಯಿ ಎಲ್ಲ ನೀವೇ ಮನೇಲಿ ಬೆಳ್ಕೊತೀರಾ ಹೇಗೆ? ನಮ್ದೇ ಅಡಿಕೆ ತೋಟಗಳ ಮಧ್ಯೆ ಇರುವಂತ ಬಾಳೆ ಮರದಿಂದಾನೆ ಬಂದಿತ್ತು. ಜಾಸ್ತಿ ಹೋಗುದು ಇದು ನಿಮ್ಗೆ ಗೊತ್ತಿರ ನೋಡಿರ್ಬೋದು. ಇಲ್ಲಿ ನಾವು ಬನಾನಾ ಫ್ಲೋರ್ ಅಥವಾ ಬಾಳೆಕಾಯಿ ಪೌಡರ್ ಏನ್ ಹೇಳ್ತೇವೆ, ಆದ್ರೆ ಕೇರಳದಲ್ಲಿ ಇದು ಬೇಬಿ ಫುಡ್ ಅಂತಾನೆ ಹೆಸರು ಇದಕ್ಕೆ. ಓ, ಬೇಬಿಗೆ ಕೊಡ್ತಾರ? ಇಮಿಡಿಯೇಟ್ ತರ? ಹೌದು, ಜಾಸ್ತಿ ಉಪಯೋಗಿಸಿದೆ ಮಕ್ಕಳಿಗೆ ಅಂದ್ರೆ ಎಲುಬು ಮತ್ತೆ ನರದ ಬೆಳವಣಿಗೆ. ಇದು ಏನಂದ್ರೆ ಎಲುಬು ಮತ್ತೆ ನರದ ಬೆಳವಣಿಗೆ ತುಂಬಾ ಒಳ್ಳೇದು. ಈಗ ಡಾಕ್ಟರ್ಸ್ ಕೂಡ ನಿಮ್ಗೆ ಅಂದ್ರೆ ಬೇಗನೆ ಮಗು ಹುಟ್ಟುತ್ತದಲ್ಲ ಅವ್ರಿಗೆ ಮೇನ್ ಬೆಳವಣಿಗೆಗೆ ಇದು ಬೇಕಂತ ಅವರು ಇದು ಮಾಡ್ತಾರೆ ಬಾಳೆಕಾಯಿ ಪೌಡರ್. ಅದೇ ಕೇರಳದಲ್ಲೇ ಇದು ಬೇಬಿ ಫುಡ್ ಅಂತಾನೆ. ಮತ್ತೆ ವೇಟ್ ಲಾಸ್ ನವರು ತುಂಬಾ ತಗೊಳ್ತಾರೆ. ಓಕೆ, ಇದನ್ನ ನೀವು ನೆಕ್ಸ್ಟ್ ನೀವು ಮಿಲ್ಲಲ್ಲಿ ಹಾಕ್ತೀರಾ, ಮಿಲ್ಲಿ ತಗೊಂಡು ಹೋಗ್ತೀರಾ ಅಥವಾ ಮಿಕ್ಸಿಯಲ್ಲಿ ಪೌಡರ್ ಮಾಡುವಂತದ್ದು ಹೇಗೆ? ಇಲ್ಲ ಅಂದ್ರೆ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೆ ಮಿಕ್ಸಿಲ್ ಮಾಡಬಹುದು. ನಾವೀಗ ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ ಮಿಲ್ಲಿ ತಗೊಂಡೋಗಿ ಅದನ್ನ ಪ್ರೊಸೆಸ್ ಮಾಡುವಂತದ್ದು, ಪೌಡರ್ ಮಾಡ್ಕೊಂಡು ಬಂದು ಆಮೇಲೆ ಪ್ಯಾಕಿಂಗ್ ಮಾಡ್ತೀರಾ? ಈಗ ರೆಡಿ ಇರುವಂತದ್ದು ಇದೆಯಾ ನಿಮ್ಮ ಹತ್ರ? ಹೌದು. ನೋಡಿ ಇದು ಫೈನಲ್ ಔಟ್ಪುಟ್ ಆಗಿ ಅವರು ಮಂಜುಶ್ರೀ ಅಂತ ಹೇಳಿದ್ರಲ್ಲ ಆ ಒಂದು ಹೆಸರಲ್ಲಿ ಮಾಡ್ತಾ ಇರುವಂತ ಬಾಳೆಕಾಯಿ ಪೌಡರ್. ಅದ್ರ ಟರ್ನ್ ಮಾಡ್ತೀರಾ ಹಿಂದ್ಗಡೆ ಪೌಡರ್ ಯಾವ ಕಲರ್ ಇರ್ತೀರ? ನಾರ್ಮಲ್ ಮೈ ಗೋಧಿ ಹಿಟ್ಟು ಆ ಕಲರ್ ಇದೆಯಲ್ಲ, ಮತ್ತೆ ಡಾರ್ಕ್ನೆಸ್ ಏನೂ ಬಂದಿಲ್ಲ ಎಲ್ಲ. ನೀರಿ ಹಾಕತ್ತ ಅಂದ್ರೆ ಕಲಸಿದಾಗ ಸ್ವಲ್ಪ ಮಟ್ಟಿಗೆ ಡಾರ್ಕ್ನೆಸ್ ಬರ್ತದೆ, ಅಂದ್ರೆ ತೀರಾ ರಾಗಿ ಹಿಟ್ಟಿನ ರೇಂಜ್ಗೆಲ್ಲ ಬರುದಿಲ್ಲ, ಸ್ವಲ್ಪ ಮಟ್ಟಿಗೆ. ಈಗ ಒಬ್ಬ ಲೇಮನ್ ನನಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತಂದ್ರೆ, ಈಗ ತೆಗೆದುಕೊಂಡು ಹೋದಂತ ಈ ಬಾಳೆಕಾಯಿ ಪೌಡರ್ ನ ಬಳಸೋ ವಿಧಾನ ಹೇಗೆ? ಮಿಲ್ಲೆಟ್ ತರ ಬಳಸಬೇಕು ಅಂತಂದ್ರೆ ಅಂದ್ರೆ ಒಂದು ಗ್ಲಾಸಿಗೆ ಬಿಸಿನೀರ್ ಮಾಡ್ಕೋಬೇಕಾ? ಇಲ್ಲ ಇಲ್ಲ ಇಲ್ಲ, ಇದು ನೀವು ಮಾಲ್ಟೆ ಮಾಡ್ತೀರಿ ಅಂದ್ರೆ 1 ಚಮಚ ಪೌಡ್ರಿಗೆ ಫಸ್ಟ್ ತಣ್ಣೀರೇ ಹಾಕಿ ಕಲ್ಸ್ಕೊಳ್ಬೇಕು, ಗಂಟಾಗ್ತದೆ. ಏಕದಮ್ ಬಿಸಿನೀರಿ ಹಾಕೋದು ಗಂಟಾಗ್ತದೆ. ಸೊ ತಣ್ಣೀರಿಗೆ ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಂಡು ಆಮೇಲೆ ಒಂದ್ ಲೋಟ ನೀರು, ಅಂದ್ರೆ ಅದರಲ್ಲೂ ಕೂಡ ನಿಮ್ಗೆ ತುಂಬಾ ತೆಳು ಬೇಕಾದ್ರೆ ನೀರಿನ ಅಂಶ ಜಾಸ್ತಿ, ದಪ್ಪ ಬೇಕಾದ್ರೆ ಕಡಿಮೆ, ಅಂದ್ರೆ ಆತರ. ಈಗ ಒಬ್ಬ ಅಡಲ್ಟಿಗೆ 1 ಸ್ಪೂನ್ ಸಾಕಾಗತ್ತ ಮಾರ್ನಿಂಗ್ ಅಲ್ಲಿ ಮತ್ತೆ ಈವ್ನಿಂಗ್ ಅಲ್ಲಿ ಕುಡಿಬೇಕಿದ್ರೆ ಒಂದೊಂದೇ ಸ್ಪೂನ್ ಹಾಕೊಂಡು ಕುಡಿಯೋದ ಹೇಗೆ? ಅಂದ್ರೆ ಈಗ 1-2 ಚಮಚದವರೆಗೆ ಹಾಕ್ಬಹುದು, ಅಂದ್ರೆ ನೀವು ಬರೀ ಮಾಲ್ಟ್ ಮಾಡ್ಕೊಂಡು ಕುಡಿದಾರೆ ಹಾಕ್ಬಹುದು. ಸಪೋಸ್ ಕೆಲವು ಜನ ಈಗ ಅಂದ್ರೆ ವೇಟ್ ಲಾಸ್ ನವರಿಗೆಲ್ಲ ಹೇಗೆ ಕೇಳಿದ್ರೆ ಇದ್ರ ಜೊತೆಗೆ ನೀವು ತರಕಾರಿ ಕೂಡ ಬೇಯಿಸಿ ಹಾಕ್ಬಹುದು, ಬೇಯಿಸಿ ಹಾಕೊಂಡು ಅದಕ್ಕೆ
ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ರುಚಿಗೆ ನೀವು ಬೆಳ್ಳುಳ್ಳಿ, ಶುಂಠಿ ಆ ತರ ಎಲ್ಲ ಹಾಕಿ ಹಾಗೂ ಕೂಡ ಮಾಡಬಹುದು. ಚಪಾತಿನೂ ಕೂಡ ನೀವು ನಾರ್ಮಲ್ ಗೋಧಿ ಹಿಟ್ಟು ಆ ತರದ್ದೆಲ್ಲ ತಿಂದ್ರೆ ಒಂದ್ 4 ಚಪಾತಿ ತಿಂತೀರಿ ಅಂತ ಹೇಳಾದ್ರೆ ಇದೊಂದು 2 ಚಪಾತಿಗೆ ನಿಮ್ಗೆ ಈಗ ಅದನ್ನು ಕೂಡ ಹಾಕಿದ್ರೆ ಗೋಧಿ ಹಿಟ್ಟು ನಾವು ಚಪಾತಿ ಮಾಡ್ಬೇಕಾದ್ರೆ ಸ್ವಲ್ಪ ಬಿಸಿ ಆಗಿರುವ ಅಥವಾ ಉಗುರು ಬೆಚ್ಚಿನ ನೀರು ಕುದಿಸ್ಕೊಂಡು ಇದನ್ನ ಅದೇ ಗೋಧಿ ಹಿಟ್ಟಿನ ಒಂದು ಹದಕ್ಕೆ ಮಿಕ್ಸ್ ಮಾಡ್ಕೊಂಡು ಮಾಡುವಂತದ್ದು. ಹೌದೌದು, ಜೋಳದ ರೊಟ್ಟಿ ಎಲ್ಲ ನಾವು ಬಿಸಿನೀರಲ್ಲಿ ಹೇಗೆ ಕಾಯಿಸಿ ಮಾಡ್ತೇವೆ ಅದೇ ರೀತಿ ಸೇಮ್ ಕಾಯಿಸಿ ಮಾಡುವಂತದ್ದು. ಇದು ಇದ್ರದ್ದು ಒಂದೇ ಕೂಡ ಮಾಡಬಹುದು, ಇಲ್ಲ ನಿಮ್ಗೆ ಇದಕ್ಕೆ ಅಂದ್ರೆ 50 ಇದು 50 ಗೋಧಿ ಸ್ಮೂತ್ ಸ್ಮೂತ್ ಆಗಿ ಬರ್ತದೆ ಆತರ. ಈಗ ಹಾಗಿದ್ರೆ ಈಗ ಯಾರಾದ್ರೂ ಬೇಕಂತಂದ್ರೆ ನಿಮ್ ಕಾಲ್ ಮಾಡಿದ್ರೆ ಅಥವಾ ನಿಮ್ದು ವೆಬ್ಸೈಟ್ ಇದೆಯಾ ಹೇಗೆ? ನಮ್ದು ಇದು ಮಂಜುಶ್ರೀ ಹೋಮ್ ಪ್ರಾಡಕ್ಟ್ ಅಂತ ಇದೆ. ಅಂದ್ರೆ ವಾಟ್ಸಪ್ ಅಲ್ಲಿ ನಾವು ಇದು ಸೇಲ್ ಮಾಡೋದು ಆನ್ಲೈನ್ ಅಲ್ಲೇ, ಅಲ್ಲೂ ಲೋಕಲ್ ಎಲ್ಲೂ ಸಿಗುದಿಲ್ಲ. ಇಲ್ಲಿ TSS ಅಲ್ಲಿ ಒಂದ್ ಇಟ್ಟಿದ್ದೇವೆ ಬಿಟ್ರೆ ಮತ್ತೆ ಎಲ್ಲ ಆನ್ಲೈನ್ ಅಲ್ಲಿ ಸಿಗುದೇ. ಅದು ನಮ್ದು ವಾಟ್ಸಪ್ ನಂಬರ್ ಇದೆ, 999-279-88. ಈಗ ಬಾಳೆಕಾಯಿ ಹುಡಿ ಜೊತೆಗೆ ಮತ್ತೆ ಏನೇನು ಹಲಸಿನಕಾಯಿ ಮಾಡ್ತಾ ಇದ್ರಿ ಅಂದ್ರೆ ಅದು ಏನದು ಕ್ವಿಕ್ ಆಗಿ ಅದನ್ನು ಹೇಳಕ್ಕಾಗತ್ತ? ಹಲಸಿನಕಾಯಿದು ಅಂದ್ರೆ ಹಲಸಿನ ಹಣ್ಣು ತುಂಬಾ ಹಾಳಾಗ್ತಾ ಇತ್ತಲ್ಲ, ಸೊ ಹಲಸಿನ ಹಣ್ಣನ್ನ ಡ್ರೈ ಮಾಡೋದು, ಬೀಜ ತೆಗೆದು ಡ್ರೈ ಮಾಡೋದು. ಅದು ಹೇಗೆ ಅಂದ್ರೆ ನೀವು ಡ್ರೈ ಫ್ರೂಟ್ಸ್ ತರ ಹಾಗೆ ಚಾಕ್ಲೇಟ್ ತರನು ಕೂಡ ತಿನ್ಬಹುದು, ಹಾಗೆ ಕೂಡ ಜನ ಅದನ್ನೇ ಇಷ್ಟಪಡ್ತಾರೆ. ಇಲ್ಲಾಂದ್ರೆ ನೀವು ವರ್ಷದಲ್ಲಿ ಯಾವಾಗ ಬೇಕಾದ್ರೂ 10 ತಿಂಗಳಂತೂ ಗ್ಯಾರಂಟಿ ಇರ್ತದೆ, ಅದು ಯಾವಾಗ ಬೇಕಾದ್ರೂ ಅದನ್ನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ಒಂದು 5-6 ತಾಸು ಅಂತೂ ನೆನೆಸ್ಬೇಕು, ಸ್ವಲ್ಪ ಮೆತ್ತಾಗ್ತದೆ. ಅದನ್ನ ಮಿಕ್ಸಿ ಹಾಕೊಂಡು ನೀವು ಹಲಸಿನ ಹಣ್ಣಿಂದ ಮಾಡುವಂತ ಕಡುಬು, ದೋಸೆ, ಪಾಯಸ, ಹೋಳಿಗೆ ಏನ್ ಬೇಕಾದ್ರೂ ಮಾಡಬಹುದು. ಹೌದು, ಅದರ ಜೊತೆಗೆ ಮತ್ತೊಂದು ಹೇಳಿದ್ರೆ ಯಾವ್ದು ಬಾಳೆಕಾಯಿ ಹುಡಿ ಹೇಳಿದ್ರೆ ಹಲಸಿನ ಬೀಜದ ಪೌಡರ್ ಕೂಡ, ಅದು ಕೂಡ ನಿಮ್ಗೆ ಗೊತ್ತಿರ್ಬೋದು, ಈ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ನೀವು ಹಾರ್ಲಿಕ್ಸ್ ಕುಡಿಯೋಕ್ಕಿಂತ ನ್ಯಾಚುರಲ್ ಆಗಿ ಸಿಗೋ ಹಲಸಿನ ಬೀಜದ ಮಾಲ್ಟ್ ಕುಡೀರಿ, ತುಂಬಾ ಪ್ರೋಟೀನ್ ಇರ್ತದೆ ಅಂತ ಹೇಳಿ. ಅದು ಕೂಡ ಶುಗರ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಅದು ಕೂಡ ನಿಮ್ಮಲ್ಲಿ ಲಭ್ಯ ಇದೆ? ಹಾ, ಲಭ್ಯ ಇದೆ. ಅದು ವರ್ಷಭರಕ್ಕೆ ಇರುತ್ತಾ ಹೇಗೆ ಅದು? ಇಲ್ಲ ಇಲ್ಲ, ಅದು ಕೂಡ ಏನು ಅಂದ್ರೆ ಹಲಸಿನ ಸೀಸನ್ ಅಲ್ಲಿ ಇರ್ತದೆ, ಬೀಜದ ಪುಡಿ ಹಲಸಿನ ಸೀಸನ್ ಮುಗಿದು ಒಂದ್ 2 ತಿಂಗಳು ಇರ್ತದೆ. ಅಂದ್ರೆ ನಾವು ಮೇನ್ ಅದು ಇದೇ ಹಾಗೆ ಏನಂದ್ರೆ ಗಳಿತ ಹಣ್ಣಿನ ಬೀಜ ಆಗ್ಬೇಕು ಅದಕ್ಕೆ, ಅಂದ್ರೆ ಅದ್ರಲ್ಲಿ ಎಲ್ಲ ರೀತಿ ಪ್ರೋಟೀನ್ ಇದೆಲ್ಲ ಬರ್ತದೆ. ನಾವು ಅದು ಡ್ರೈ ಹಲಸು ಮಾಡೋದಕ್ಕೆ ನಮ್ಮ ಹತ್ರ ಆ ಬೀಜ ಇರೋದಕ್ಕೆ ನಾವು ಅದನ್ನೇ ಮಾಡ್ತಾ ಇರೋದು. ಮೇನ್ ನಮ್ದು ವ್ಯಾಪಾರ ಹೇಳೋದಕ್ಕಿಂತಲೂ ನಮ್ಮ ಉದ್ದೇಶ ಇದ್ದೇ ಅದು, ನಿಮ್ಗೆ ಅಂದ್ರೆ ಹಳ್ಳಿಗಳಲ್ಲಿ ಪ್ರಾಕೃತಿಕವಾಗಿ ಯಾವ್ದೇ ರೀತಿ ರಾಸಾಯನಿಕ ಹಾಕಿ ಅಂದ್ರೆ ಬೆಳೆದಿಲ್ಲದೆ ಇರುವಂತಹ ಎಷ್ಟೋ ಬೆಳೆಗಳಿವೆ. ಉದಾಹರಣೆಗೆ ನಮ್ಮ ತೋಟದಲ್ಲೇ ಬಾಳೆ ಅಂತೂ ಹೇಳಿದೆ, ಹಲಸಿದೆ, ಅರಿಶಿಣ ಇದೆ, ಶುಂಠಿ ಇದೆ, ಮತ್ತೆ ನಮ್ಮ ಬೆಟ್ಟಗಳಲ್ಲಿ ಕೋಕಂ ಇದೆ, ವಾಟೆ ಇದೆ, ಮತ್ತೆ ಈ ತೋಟಗಳಲ್ಲೇ ಕೇಳಿರ್ಬೋದು ಗಾಂಧಾರಿ ಮೆಣಸು, ಚಿಕ್ಕ ಮೆಣಸು ಅಂತ ಹೇಳ್ತಾರೆ, ಚಿಟ್ ಮೆಣಸು ಅಂತೇಳಿ, ಆ ತರದ್ದು ತುಂಬಾಗಳು ಇವೆ. ಇನ್ನು ಅಣಲೆ ಈ ತರದ್ದೆಲ್ಲ ತುಂಬಾ ಇವೆ. ಅದನ್ನೆಲ್ಲ ಹಾಳಾಗ್ಬಾರ್ದು ಅಂತ, ಮೇನ್ ಹಾಳಾಗ್ಬಾರ್ದು, ಮತ್ತೆ ಎಷ್ಟೋ ಜನರಿಗೆ ಅದು ಅತ್ಯವಶ್ಯಕವಾಗಿ ಬೇಕಾಗಿರುವಂತದ್ದು, ಅದನ್ನ ಬೇರೆಯವ್ರಿಗೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದು ಶುರು ಮಾಡಿದ್ದು. ಬಟ್ ತುಂಬಾ ಚೆನ್ನಾಗಿ ಮತ್ತೆ ಸಕ್ಸಸ್ಫುಲ್ ಆಗಿ ನೀವು ನಡ್ಸ್ಕೊಂಡು ಹೋಗ್ತಾ ಇದೀರಿ ಅಂತ ಕೇಳ್ಬಿಟ್ಟೆ ನಾನು. ಹೌದು, ಎಲ್ಲರ ಜನರ ಸಹಕಾರ, ಮತ್ತೆ ನಿಮ್ಗೆ ಆಗ್ಲೇ ಹೇಳ್ದೆ ನಾನು ಈ ಪೀರಿಯಡ್ಗೆ ನಾನು ಬರ್ತಾನೆ ಇರ್ಲಿಲ್ಲ, ಕೊರೋನಾ ಶುರು ಆದ ತಕ್ಷಣ ನಿಮ್ಗೆ ಇಲ್ಲೆಲ್ಲ ನೋಡಿರ್ಬೋದು ಫೇಸ್ಬುಕ್ ಅಲ್ಲಿ ಮಹಿಳಾ ಮಾರುಕಟ್ಟೆ ಅಂತ ಒಂದು ಒಳ್ಳೆ ಪೇಜ್ ಚಾಲು ಆಯ್ತು, ಅಲ್ಲಿಂದ ಶುರುವಾಗಿದ್ದು ಈಗ ಹತ್ರ ಹತ್ರ 2-2.5 ವರ್ಷ ಆಯ್ತು. ಒಂದರಂತೆ ನಾವು ಸಕ್ಸಸ್ ಅನ್ನು ಕಾಣ್ತಾನೆ ಹೋದ್ವಿ. ಜನರ ಸಹಕಾರ, ಹೀಗೆ ಎಲ್ಲರ ಸಹಕಾರದಿಂದ ನಾವು ಇವತ್ತು ಇಲ್ಲಿ ಬಂದು ಮುಟ್ಟಿದ್ದೇವೆ. ಧನ್ಯವಾದ. ಹೀಗೆ ಇನ್ನೂ ತುಂಬಾ ಮುಂದುವರಿಲಿ, ಮತ್ತೆ ಹೆಚ್ಚೆಚ್ಚು ಹೊಸ ಹೊಸ ಪ್ರಾಡಕ್ಟ್ಸ್ಗಳು ಮತ್ತೆ ಜನರಿಗೆ ಹೆಲ್ಪ್ ಆಗುವಂತಹ ಪ್ರಾಡಕ್ಟ್ಸ್ಗಳು ಬರಲಿ ನಿಮ್ಮ ಮಂಜುಶ್ರೀ ಇದರಿಂದ ಬ್ರ್ಯಾಂಡಿಂದ ಅಂತ ನಾವು ಕ್ಲೋಸ್ ಮಾಡೋಣ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.